ನಮಸ್ಕಾರ, ನಾನು ನಿಮ್ಮ ಶೈಲಸುನಿಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನನ್ನ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿ ಆದಮೇಲೆ ತುಂಬಾ ಕ್ವೆಶನ್ ಕೇಳಿದ್ರಿ, ನೀವು ಮಾಡಿಸಿರೋದು ಸ್ಮೂತ್ನಿಂಗಾ, ಕೆರಟಿನ್ ಟ್ರೀಟ್ಮೆಂಟಾ, ಯಾವುದು, ಹಾಗೆ ಏನು ಪ್ರೈಸ್ ಆಯಿತು, ಎಲ್ಲಿ ಮಾಡಿಸಿದ್ದು, ಲೆಂತ್ ಮೇಲೆ ಡಿಪೆಂಡ್ ಇರುತ್ತಾ, ಇಲ್ಲ ಎಷ್ಟೇ ಉದ್ದ ಕೂದಲಿದ್ರೂ ಸ್ಟ್ರೈಟ್ನಿಂಗ್ಗೆ ಅದೇ ಪ್ರೈಸ್ ಆಗುತ್ತಾ, ಹೀಗೆಲ್ಲ ಹಲವಾರು ಕ್ವೆಶನ್ಗಳನ್ನ ಕೇಳಿದ್ರಿ. ಸೊ ನಾನಿವತ್ತು ಆನ್ಸರ್ ಮಾಡ್ತೀನಿ. ಹಾಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ, ಯಾವ ಶಾಂಪು, ಯಾವ ಕಂಡೀಷ್ನರ್, ಯಾವ ಸಿರಮ್ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹೇರ್ಗೆ. ಈ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗಾ ಇಲ್ವಾ, ಪರ್ಮನೆಂಟ್ ಆಗಿದ್ರೆ ವಾರಂಟಿ ಗ್ಯಾರಂಟಿ ಎಷ್ಟು ವರ್ಷ, ಎಷ್ಟು ತಿಂಗಳವರೆಗೆ ಇರುತ್ತೆ, ಈ ಥರ ಎಲ್ಲ ಕ್ವೆಶನ್ಸ್ಗಳನ್ನ ಕೇಳಿದ್ರಿ. ಸೊ ನಾನಿವತ್ತು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗಂತೂ ವಿಂಟರ್ ಸ್ಟಾರ್ಟ್ ಆಗಿದೆ. ಸೊ ವಿಂಟರ್ ಟೈಮ್ ಅಂತಂದರೆ ಚಳಿಗಾಲ, ಚಳಿಯಲ್ಲಿ ಫುಲ್ ಸ್ಕಿನ್ನೆಲ್ಲ ಒಡ್ಕೊಳ್ಳೋದಾಗಿರ್ಬೋದು, ನಾವೇ ಯಾವುದೇ ರೀತಿಯ ಮೇಕಪ್ ಮಾಡ್ತೀವಿ, ಪ್ರತಿನಿತ್ಯ ಮೇಕಪ್ ಇಲ್ಲ ಹೊರಗಡೆ ಆಫೀಸ್ಗೆ ಹೋಗೋರು ಮನೆಯಲ್ಲೇ ಇದ್ರು ಕೂಡ ನಾರ್ಮಲ್ ಮೇಕಪ್ ಮಾಡೋ ಟೈಮಲ್ಲಿ ನಾವು ಕರೆಕ್ಟಾಗಿ ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಂದರೆ ಉರಿಯೋ ಥರ ಫೀಲ್ ಆಗೋದು, ಇಲ್ಲ ಮೇಕಪ್ ಮಾಡಿದಾಗ ಪ್ಯಾಚಿ ಪ್ಯಾಚಿ ವೈಟ್ ವೈಟ್ ಥರ ಫೀಲ್ ಆಗೋದು, ಇಲ್ಲ ಏನೋ ಒಂಥರ ಸ್ಕಿನ್ನೆಲ್ಲ ರಫ್ ಥರ ಫೀಲು, ಇಲ್ಲ ಡ್ರೈ ಆಗೋ ರೀತಿ ಎಲ್ಲ ಫೀಲ್ ಆಗ್ತಿರುತ್ತೆ. ಬಟ್ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇರೋರ್ಗಂತೂ ನಮ್ಮ ಹೇರ್ ಬಗ್ಗೆ ಆಗಲಿ ಸ್ಕಿನ್ ಬಗ್ಗೆ ಆಗಲಿ ಯಾರಾದರೂ ಏನಾದರೂ ಕರೆಕ್ಟಾಗಿರುವಂಥದ್ದನ್ನ ರೆಫರ್ ಮಾಡ್ತಾರೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ. ಇಲ್ಲ ಅಂತಂದರೂ ಸಾಕಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ. ಬಿಕಾಸ್ ನಾವು ಏನಾದರೂ ತಾತ್ಕಾಲಿಕವಾಗಿ ರೆಗ್ಯುಲರಾಗಿ ನಾವೇನು ಯೂಸ್ ಮಾಡ್ತಿಲ್ಲ ಸ್ಕಿನ್ ಕೇರ್ ಅಂತಂದರೆ ಏನು ಮಾಡ್ತೀವಿ, ಸ್ಕಿನ್ನೆಲ್ಲ ಪ್ಯಾಚಿ ಪ್ಯಾಚಿ ಆಯಿತು, ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಹಾಸ್ಪಿಟಲ್ಗೆ ಇಲ್ಲ ಮೆಡಿಕಲ್ಗೆ ಹೋಗಿ ಯಾವುದಾದ್ರೂ ಎಮರ್ಜೆನ್ಸಿ ಕ್ರೀಮ್ ಏನಾದರೂ ಸಡನ್ನಾಗಿ ಇದು ಕ್ಲಿಯರ್ ಆಗೋ ರೀತಿ ಕ್ರೀಮ್ ಕೊಡಿ ಅಂತ ಇಸ್ಕೊಬರ್ತೀವಿ, ಅಪ್ಲೈ ಮಾಡ್ತೀವಿ. ಬಟ್ ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಅದರಿಂದ 100% ರಿಸಲ್ಟ್ ಸಿಗುತ್ತಾ, ನಮ್ಮ ಸ್ಕಿನ್ನಲ್ಲಿ ಇರುವಂಥ ಪ್ರಾಬ್ಲಮ್ ಹೋಗುತ್ತಾ, ಇನ್ನು ಇದ್ಯಾವುದನ್ನು ನಾವು ಥಿಂಕ್ ಮಾಡೋದಿಲ್ಲ. ಬಟ್ ಇವಾಗ ನಮಗೆ ಹೋಗಬೇಕು ಅಷ್ಟೇನೆ, ಈ ರೀತಿ ಥಿಂಕ್ ಮಾಡ್ತೀವಿ. ಬಟ್ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ ತುಂಬಾ ಇರುತ್ತೆ. ಸೊ ಈ ವಿಂಟರ್ ಟೈಮಲ್ಲಾಗಿರಲಿ ಬೇರೆ ಟೈಮಲ್ಲಾಗಿರಲಿ ನಮ್ಮ ಸ್ಕಿನ್ನನ್ನಾಗಲಿ ಹೇರನ್ನಾಗಲಿ ನಾವು ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು, 100% ರಿಸಲ್ಟ್ ಬರಬೇಕು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬಿಕಾಸ್ ನಾನು ಮಿನಿಮಮ್ ಅಂದರೆ 4-5 ತಿಂಗಳಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ರಿಸಲ್ಟ್ ಕೂಡ ಹೇಳಿದ್ದೀನಿ ನಿಮಗೆ, ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂತಲೂ ಹೇಳಿದ್ದೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅವರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಾಗಿರ್ಬೋದು, ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಾಗಿರ್ಬೋದು, ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅವರಿಗೆ ಕೂಡ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ಇದರಿಂದ ಯಾರೆಲ್ಲ ಸ್ಕಿನ್ ರಿಲೇಟೆಡ್ ಅವ್ರ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ನೀವು ಸಫರ್ ಪಡ್ತಿರ್ತೀರಲ್ವ, ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲೇ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕ್ಯೂರ್ ಸ್ಕಿನ್ ಅವ್ರು ಬಂದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಹಾಗೆ ಫ್ರೀ ಅನಾಲಿಸಿಸ್, ನೀವು ಎನಿ ಟೈಮ್ ಡಾಕ್ಟರ್ ಜೊತೆ ಮಾತಾಡ್ಬೋದು. ನಿಮಗೆ ಏನಾದರೂ ಸ್ಕಿನ್ ರಿಲೇಟೆಡ್ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಇವಾಗ ಡಾಕ್ಟರ್ ಇರ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನೇ ಬೇಡ, ಎನಿ ಟೈಮ್ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಫ್ರೀ ಡರ್ಮಟಾಲಜಿಸ್ಟ್ ಚೆಕ್ ಕೂಡ ಇರುತ್ತೆ ನಿಮಗೆ. ನಾವು ಎಲ್ಲಾದರೂ ಬೇರೆ ಕಡೆ ಹೋಗ್ತೀವಿ ಅಂತಂದರೆ ಅವ್ರನ್ನ ಟೋಕನ್ ತೊಗೋಬೇಕು, ಅವ್ರನ್ನ ಕನ್ಸಲ್ಟ್ ಮಾಡೋ ಫೀಸ್ ಆಗಿರ್ಬೋದು, ಅವರು ರೆಫರ್ ಮಾಡೋ ಪ್ರಾಡಕ್ಟ್ಗಳ ಫೀಸ್ ಆಗಿರ್ಬೋದು, ಸಾಕಷ್ಟು ಇರುತ್ತೆ. ಬಟ್ ಕ್ಯೂರ್ ಸ್ಕಿನ್ ಅವರು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಅನಾಲಿಸಿಸ್ ಮಾಡೋದಾಗಿರ್ಬೋದು ಸ್ಕಿನ್ ಹೇರ್ನ, ಇಲ್ಲಾಂತಂದರೆ ಕನ್ಸಲ್ಟೇಷನ್ ಆಗಿರ್ಬೋದು. ಹಾಗೆ ಇದ್ರ ಜೊತೆಗೆ ನಿಮಗೆ ಡರ್ಮಟಾಲಜಿಸ್ಟ್ ಚೆಕ್ ಮಾಡಿ ನಿಮಗೆ ಕಿಟ್ ಕೊಡೋವರೆಗೂ, ಆ ಕಿಟ್ಟಿಗೆ ಮಾತ್ರ ನೀವು ಪೇ ಮಾಡಬೇಕೇ ಹೊರತು ಇದೆಲ್ಲ ಫ್ರೀ ಇರುತ್ತೆ ನಿಮಗೆ. ಎನಿ ಟೈಮ್ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದು. ಬಿಕಾಸ್ ನಿಮ್ಮ ಹೇರಲ್ಲಿ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ ಆಗ್ತಿದೆ ನಾವು ಸಡನ್ ಹೋಗಿ ಡಾಕ್ಟರ್ಗೆ ತೋರೋಕ್ಕಾಗಲ್ಲ ಅಂದರೆ, ಬಟ್ ಕ್ಯೂರ್ ಸ್ಕಿನ್ನಲ್ಲಿ ನೀವು ಡರ್ಮಟಾಲಜಿಸ್ಟ್ ಹತ್ರನೇ ಡೈರೆಕ್ಟಾಗಿ ಮಾತಾಡ್ಬೋದು, ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಬೋದು. ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್, ಟ್ಯಾನ್ ಆಗಿರಲಿ ಎಲ್ಲವೂ ಕೂಡ ಹೇಳ್ಬೋದು. ಹಾಗೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ನಿಮ್ಮ ಹೇರ್ ಗ್ರೋತ್ ಆಗ್ತಿಲ್ಲ, ಇದಕ್ಕೆಲ್ಲ ನೀವು ಕನ್ಸಲ್ಟೇಷನ್ನ ತಗೋಬೋದು. ನಿಮಗೂ ಏನಾದರೂ ಇದೇ ರೀತಿ ಪ್ರಾಬ್ಲಮ್ ಇದೆ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಯೂರ್ ಸ್ಕಿನ್ ಆ್ಯಪ್ದು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಡಾಕ್ಟರ್ ಕನ್ಸಲ್ಟೇಷನ್ನ ಕೂಡ ತೊಗೊಳ್ಳಿ. ನಿಮಗೆ ಏನು ಪ್ರಾಬ್ಲಮ್ ಇದೆ ಸ್ಕಿನ್ ರಿಲೇಟೆಡ್ ಅವ್ರ ಹೇರ್ ರಿಲೇಟೆಡ್ ಶೇರ್ ಮಾಡಿ, ಅವರು ನಿಮಗೆ ನಿಮ್ಮ ಸ್ಕಿನ್ನ ಅನಲೈಸ್ ಮಾಡಿ ನಂತರ ನಿಮಗೆ ಒಂದು ಕಸ್ಟಮೈಸ್ ಕಿಟ್ನ ನಿಮಗೆ ರೆಫರ್ ಮಾಡಿ ಕೊಡ್ತಾರೆ. ಅಲ್ಲಿವರೆಗೂ ನಿಮಗೆ ಯಾವುದೇ ಪ್ರಾಡಕ್ಟ್ನ ಅವರು ರೆಫರ್ ಮಾಡೋದಿಲ್ಲ, ಕಂಪ್ಲೀಟ್ ನಿಮ್ಮ ಸ್ಕಿನ್ನ ಸ್ಕ್ಯಾನ್ ಮಾಡಿ ಅನಲೈಸ್ ಮಾಡಿ ನಂತರ ಅವರು ನಿಮಗೆ ಕಸ್ಟಮೈಸ್ ಕಿಟ್ನ ಅವರು ರೆಫರ್ ಮಾಡೋದು.
ನೀವು ಕ್ಯೂರ್ಸ್ಕಿನ್ ಆ್ಯಪಲ್ಲಿ ಪ್ರಾಡಕ್ಟ್ನ ತೊಗೊಂಡ ತಕ್ಷಣ ಅವ್ರು ಬಿಟ್ಬಿಡೋದಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡೋದಿಲ್ಲ. ಎವ್ರಿ 15 to 20 days ಒನ್ ಟೈಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೇಗಿದೆ ನಿಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಇವಾಗ ಯಾವ ರೀತಿ ಅನ್ನಿಸ್ತಿದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ತಗೊಳ್ತಾರೆ ಇವರು. ಹಾಗೆ ಅಂತೂ ಬಿಟ್ಬಿಡೋದಿಲ್ಲ. ಬಟ್ ಬೇರೆ ಕಡೆ ಎಲ್ಲೂ ಈ ರೀತಿ ಮಾಡೋದಿಲ್ಲ. ಕ್ಯೂರ್ ಸ್ಕಿನ್ ಅವರು ಎವ್ರಿ 15 to 20 days ನಿಮ್ಮನ್ನ ವಿಚಾರಿಸ್ಕೊಳ್ತಾ ಇರ್ತಾರೆ. ಹಾಗೆ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ತಗೊಂಡು ಜಸ್ಟ್ ಯೂಸ್ ಮಾಡ್ತಿಲ್ಲ, ಡಾಕ್ಟರ್ ಹೇಳುವಂತಹ ಡಯಟ್ ಪ್ಲಾನ್ನ ಕೂಡ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಬಿಕಾಸ್ ಡಯಟ್ ಪ್ಲಾನ್ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಆಗುವಂಥ ವೇರಿಯೇಷನ್ ಆಗಿರ್ಬೋದು, ಸ್ಕಿನ್ನಲ್ಲಿ ಆಗುವಂಥ ಚೇಂಜಸ್ಗೆ ಏನು ಕಾರಣ ಅನ್ನೋದನ್ನು ಅವರು ನಮಗೆ ಒಂದು ಡಯಟ್ ಪ್ಲಾನ್ನ ಕೊಡ್ತಾರೆ. ಅದನ್ನು ನಾವು ಫಾಲೋ ಮಾಡೋದ್ರಿಂದ ಇನ್ನೂ ಬೇಗ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ. ಮತ್ತೆ ತಡ, ನಿಮಗೂ ಏನಾದರೂ ಸ್ಕಿನ್ ಆರ್ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಹೋಗಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದು ಕಷ್ಟ ಅಂತ ಅಂದರೆ ನನ್ನ ಕಾಮೆಂಟ್ ಸೆಕ್ಷನ್ ಏನಿದೆ ಅಲ್ಲಿ ನಾನು ಈ ಲಿಂಕ್ನ ಪಿನ್ ಮಾಡಿರ್ತೀನಿ. ಕ್ಯೂರ್ ಸ್ಕಿನ್ ಆ್ಯಪ್ದು ಲಿಂಕ್ ಏನಿದೆ ಅದನ್ನು ಪಿನ್ ಮಾಡಿರ್ತೀನಿ, ನೀವು ಬೇಗ ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಬೇಗ ನಿವಾರಣೆ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 250 rupees ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು, ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಈ ಪ್ರಾಡಕ್ಟ್ ಬಂದು ನಿಮಗೆ 1499 rupees ಸಿಗುತ್ತೆ, ಅದರಲ್ಲಿ 250 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟಕ್ಕೆ ನೀವು ಬೈ ಮಾಡ್ಬೋದು. ಇದು ಬಂದು ಜಸ್ಟ್ 300 ಮೆಂಬರ್ಸ್ಗೆ. ಯಾರು ಫಸ್ಟ್ 300 ಮೆಂಬರ್ಸು ಹೋಗಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಬೈ ಮಾಡ್ತಿರಲ್ವಾ, ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬೈ ಮಾಡ್ತೀರಾ, ಅವರಿಗೆ ಮಾತ್ರ. ನಿಮಗೇನಾದರೂ ಬೇಕು ಕ್ಯೂರ್ ಸ್ಕಿನ್ ಪ್ರಾಡಕ್ಟು ಅಂತಂದರೆ ತಡ ಮಾಡಬೇಡಿ, ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡಿಸ್ಕೌಂಟಲ್ಲಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಹೋಪ್ ನೀವು ಕೂಡ ಟ್ರೈ ಮಾಡ್ತೀರಾ, ನಿಮ್ಮ ಸ್ಕಿನ್ ಆರ್ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಕಂಡಿಡ್ಕೋತೀರಾ ಅಂತ ಅನ್ಕೋತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ. ನಿಮ್ಮ ಸ್ಕಿನ್ ಹೇರ್ ಎಲ್ಲ ಅನಾಲಿಸ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ, ಬೇರೆ ಎಲ್ಲೂ ಮಾಡೋದಿಲ್ಲ. ಸೊ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಫ್ರೀಯಾಗೇ ಮಾಡ್ಕೋಬೋದು. ಹಾಗೆ ಡರ್ಮಟಾಲಜಿಸ್ಟ್ ನಿಮ್ಮ ಸ್ಕಿನ್ನ ಅನಾಲಿಸಿಸ್ ಮಾಡಿ ನಂತರ ನಿಮಗೆ ಅವರು ಕಸ್ಟಮೈಸ್ ಕಿಟ್ನ ಕೊಡ್ತಾರೆ. ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನೀವು ಕೇಳಿದ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಲೇಬೇಕು ಸ್ಟ್ರೈಟ್ನಿಂಗ್ ಬಗ್ಗೆ ಅಂತ ಬಂದಿದ್ದೀನಿ. ತುಂಬಾ ಕಾಮೆಂಟ್ ಬಂತು, ಏನು ಪ್ರೈಸು, ಎಷ್ಟಾಯಿತು, ಏನು ಎತ್ತ ಎಲ್ಲ. ಸೊ ನಾನಿವತ್ತು ಆನ್ಸರ್ ಮಾಡ್ತೀನಿ ಒನ್ ಬೈ ಒನ್. ಫಸ್ಟ್ ಆಫ್ ಆಲ್, ನೀವು ಕೇಳಿದ್ದು ನಿಮ್ಮದು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದ ಸ್ಮೂತ್ನಿಂಗ ಅಂತ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿರೋದು, ಇವರು ಪಾರ್ಲರ್ ಅವರು ನಿಮಗೆ ಗೊತ್ತಿತ್ತ, ಮೈಸೂರಿಗೆ ಬಂದಿದ್ದ ತಕ್ಷಣ ಮಾಡಿಸಿದ್ದಿರಲ್ಲ ಅಂತ ಕೇಳ್ತಿದ್ರಿ. ಇವರು ಬಂದು ನಮ್ಮ ಮಮ್ಮಿಯ ಫ್ರೆಂಡ್ ಸರೋಜಾ ಆಂಟಿ, ಅವರು ತುಂಬ ಕ್ಲೋಸ್ ಇರೋದ್ರಿಂದ ಬೇಡ ಬೇಡ ಅಂತಂದ್ರೂ ಬಾ ಬಾ ಮಾಡಿಕೊಡ್ತೀನಿ ಹೇರ್ ಸ್ಟ್ರೈಟ್ನಿಂಗ್ ಅಂತ ಮಾಡಿಕೊಟ್ರು. ಫಸ್ಟ್ ಆಫ್ ಆಲ್, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಬಟ್ ಇವಾಗ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸುನಿಲ್ ಫೋರ್ಸ್ ಮಾಡಿ ಮಾಡಿ ನೀನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಲೇಬೇಕು, ಬಿಕಾಸ್ ನಾನು ಎತ್ತಿ ನಾಟ್ ಹಾಕ್ಬಿಡೋದು, ಜಡ ಹಾಕ್ಬಿಡೋದು ಅದೆಲ್ಲ ಸುನಿಲ್ ಒಂಚೂರು ಇಷ್ಟ ಇಲ್ಲ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸು ದಯವಿಟ್ಟು, ಫ್ರೀ ಹೇರ್ನ ಬಿಡು, ಲೂಸ್ ಹೇರ್ ಬಿಡು, ನಿಂದು ಕರ್ಲಿ ಹೇರ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಫೋರ್ಸ್ ಮಾಡಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋ ಥರ ಮಾಡಿದ್ರು ಅವರು. ಇದಕ್ಕೆ ಮೇನ್ ರೀಸನ್ ಸುನಿಲ್ ಅಂತ ಹೇಳ್ಬೋದು ಹೇರ್ ಸ್ಟ್ರೈಟ್ನಿಂಗ್ಗೆ. ನಾನು ಮಾಡಿಸಿರೋದು ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಅಲ್ಲ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಹೇರ್ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಆದಮೇಲೆ ಹೇರ್ ಫಾಲ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ನಾನು ಕೂಡ ಹೇರ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನನಗೆ ಇಲ್ಲಿವರೆಗೂ ಸ್ವಲ್ಪನೂ ಕೂಡ ಹೇರ್ಸ್ ಎಂಥ ಹೇರ್ ಫಾಲಿಂಗ್ ಆಗಿಲ್ಲ, ಹೇರ್ ಫಾಲ್ ಸ್ವಲ್ಪನೂ ಆಗಿಲ್ಲ. ಮೊದಲು ಅಷ್ಟೊಂದಾಗಿ ಆಗ್ತಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ವಾಟರ್ ಚೇಂಜ್ ಆಯಿತು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ, ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೂ ಕೂಡ ನನಗೆ ಸ್ವಲ್ಪನೂ ಹೇರ್ ಫಾಲ್ ಆಗಿಲ್ಲ. ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಇದು ಒಂದು ಮೇನ್ ಥಿಂಗ್, ಹೇರ್ ಫಾಲ್ ಆಗುತ್ತಾ ಅಂತಲೂ ತುಂಬ ಜನ ಕೇಳಿದ್ರಿ. ಸೊ ನನಗೆ ಸದ್ಯಕ್ಕೆ ಹೇರ್ ಫಾಲ್ ಆಗ್ತಾ ಇಲ್ಲ. ನನ್ನ ಹೇರ್ ಬಂದು ತುಂಬಾ ಸಿಲ್ಕಿ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ, ಸ್ವಲ್ಪ ಸ್ವಲ್ಪ ಕೂಡ ಸಿಕ್ ಕಟ್ಕೊಳ್ಳೋದಿಲ್ಲ ನನ್ನ ಹೇರು. ಆಫ್ಟರ್ ಸ್ಟ್ರೈಟ್ನಿಂಗ್ ಆದಮೇಲೆ ಸ್ವಲ್ಪ ಕೂಡ ಸಿಕ್ ಕಟ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿದೆ, ಎನಿ ಟೈಮ್ ಕೋಮ್ ಮಾಡಿರೋ ಥರನೇ ಫೀಲ್ ಅನಿಸುತ್ತೆ. ಇನ್ನು ಹೇರ್ ಸ್ಟ್ರೈಟ್ನಿಂಗ್ ಆದ ನಂತರ ನೀವು ಕೋಮ್ ಮಾಡಬಾರ್ದಾ, ಸ್ನಾನ ಮಾಡಬಾರ್ದಾ ಅಂತ ತುಂಬ ಜನ ಕೇಳಿದ್ರಿ. ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಆಫ್ಟರ್ 3 days ನೀವು ಸ್ನಾನ ಮಾಡಬಾರ್ದು, ಅಂದರೆ ಹೇರ್ ವಾಶ್ ಮಾಡಬಾರ್ದು. ನೀವು ಮಲಗುವಾಗ ನಿಮ್ಮ ಹೇರ್ ಏನಿದೆ
ಕಂಪ್ಲೀಟ್ ಹಿಂಗೆ ಮೇಲ್ ಮಾಡಿ ಮಲಗಬೇಕು, ಅದು ಸ್ಟ್ರೈಟಾಗೇ ಇರಬೇಕು ನಿಮ್ಮ ಹೇರ್. ಸೊ ನೀವು ಹೇರ್ನೆಲ್ಲ ಗಜಿಬಿಜಿ ಮಾಡೋದು, ಎತ್ತಿ ನಾಟ್ ಹಾಕಿ ಮೇಲೆ ಕಟ್ಟೋದು ಇದೆಲ್ಲ ಮಾಡಬಾರ್ದು. ಕೋಮ್ ಮಾಡಿ ಬಟ್ ಹೇರ್ನೆಲ್ಲ ಕಟ್ಟೋದು ನಾಟ್ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು. 3 ಡೇಸ್ ಆದಮೇಲೆ ಸ್ನಾನ ನಾವು ಮಾಡೋದಲ್ಲ, ನನಗೆ ಹೇರ್ ಸ್ಪಾ ಮಾಡೋದಕ್ಕೆ ಕರೆದಿದ್ರು. ಬಿಕಾಸ್ ಅಲ್ಲಿ ಯಾವುದ್ಯಾವುದೋ ಕ್ರೀಮ್ಸ್ ಎಲ್ಲ ಹಾಕಿ ಹೇರ್ ಸ್ಪಾ ಮಾಡ್ತಾರೆ ನಮಗೆ, ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಇದು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೇರನ್ನು. ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಬಿಟ್ಬಿಡೋದಲ್ಲ, ಸೀರಿಯಸ್ಲಿ ನನಗೂ ಗೊತ್ತಿರಲಿಲ್ಲ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಇನ್ನೇನು ಇರೋದಿಲ್ಲ, ಶ್ಯಾಂಪು ಕಂಡೀಷ್ನರು ಸಿರಮ್ ಹೇಳ್ತಾರೆ ಅದು ಅಪ್ಲೈ ಮಾಡಿಕೊಂಡು ಮೇಂಟೈನ್ ಮಾಡೋದು ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳಿದ್ದು ಆಫ್ಟರ್ ಹೇರ್ ಸ್ಟ್ರೈಟ್ನಿಂಗ್ ಅವ್ರ ಹೇರ್ ಸ್ಮೂತಿಂಗ್ ಕೆರಾಟಿನ್ ಟ್ರೀಟ್ಮೆಂಟ್ ಏನಾದರೂ ಮಾಡಿಸ್ಕೊಳ್ಳಿ, ಅದೆಲ್ಲ ಆದಮೇಲೆ ಹೇರ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೇರ್ ಸ್ಟ್ರೈಟ್ನಿಂಗ್ ಆಗಿದ್ದು 15 ಡೇಸ್ ಒನ್ಸ್ ಹೇರ್ ಸ್ಪಾ ಮಾಡಿಸ್ಬೇಕು, ಆಮೇಲೆ ಮಂತ್ಲಿ ಒಂದು 2 ಟೈಮ್ 15 ಡೇಸ್ ಒನ್ಸ್ 15 ಡೇಸ್ ಒನ್ಸ್ ಹೇರ್ ಸ್ಪಾ ಆದಮೇಲೆ ಇನ್ನು ಮಂತ್ಲಿ ಒನ್ಸ್ ಹೇರ್ ಸ್ಪಾ ಮಾಡಿಸ್ಕೊಳ್ಳಿ, ಅದು ಮೇಂಟೈನ್ ಚೆನ್ನಾಗಿ ಆಗುತ್ತೆ. ಹೇರ್ ಸ್ಟ್ರೈಟ್ನಿಂಗ್ ಅಂತಂದರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ಇರುತ್ತೆ ಅಂತಂದರು. ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿ 3 ಡೇಸ್ಗೆ ಒನ್ ಟೈಮ್ ಹೇರ್ ಸ್ಪಾ ಮಾಡಿಸ್ತಾರೆ, ಅದಾದ 15 ಡೇಸ್ಗೆ ಒನ್ ಟೈಮ್ ಹೇರ್ ಸ್ಪಾ ಮಾಡ್ತಾರೆ, ಅದಾದಮೇಲೆ ಮಂತ್ಲಿ ನೀವು ಹೇರ್ ಸ್ಪಾ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿದ್ರು ನನಗೆ. ಸೊ ನನಗೂ ಕೂಡ ಇಷ್ಟೆಲ್ಲ ಮಾಡಿಸ್ಬೇಕಾ ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್, ನಾವು ಮಾಡಿಸ್ಬೇಕು, ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಂತ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತಾ, ನೀವು ಮಾಡಿಸಿದ ಪ್ರೈಸ್ ಎಷ್ಟು? ಅವರು ನಮ್ಮ ಮಮ್ಮಿ ಫ್ರೆಂಡ್, ಸೊ ಅವರು ಕರೆಕ್ಟಾಗಿ ಹೇಳಿದ್ದು 8.5, 8,500 ರೂಪಾಯಿ ನಾನು ತಗೊಳ್ತೀನಿ. ನಾನು ಗೊತ್ತಿರೋದ್ರಿಂದ ಅವರು 6.5 ತಗೊಂಡ್ರು, 6,500 ತಗೊಂಡ್ರು. ಹೌದು, ನೀವು ಅಂದ್ಕೊಂಡಿರೋದು ನಿಜ, ಇದು ಬಂದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡ್ತಿರೋದ್ರಿಂದ ಇಷ್ಟೇ ಇತ್ತು ಹೇರು. ಸ್ಟ್ರೈಟ್ನಿಂಗ್ ಮಾಡಾದ್ಮೇಲೆ ಅವರೇ ಶಾಕ್, ಇಷ್ಟು ದೈದೆಲ್ಲ ನಿನ್ನ ಕೂದಲು ಇನ್ನೂ ಜಾಸ್ತಿ ತೊಗೋಬೇಕಿತ್ತು ನಾನು ಅಂತ. 6,500 ಅವರು ತಗೊಂಡ್ರು. ನೀವು ಒನ್ ಟೈಮ್ ಆಫರ್ ಬಿಟ್ಬಿಡ್ತಾರೆ, ಎಷ್ಟೇ ಉದ್ದ ಲೆಂತ್ ಇದ್ರೂ 3,999 ಅಂದರೆ 3,999 ಬಿಡ್ತಾರೆ, 4,999 ಬಿಡ್ತಾರೆ. ಆಫರ್ಸ್ಗಳು ಬಿಟ್ಟಾಗ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಾದರೂ ಇವೆಂಟ್ಗಳು ಫಂಕ್ಷನ್ಸ್ಗಳು ಏನಾದರೂ ಅವ್ರದ್ದು ಶಾಪ್ ಆ್ಯನಿವರ್ಸರಿಗಳೆಲ್ಲ ಇದ್ದಾಗ ಈ ರೀತಿ ಆಫರ್ಗಳು ಬಿಟ್ಬಿಡ್ತಾರೆ ಕಮ್ಮಿ ಪ್ರೈಸ್ಗೆ. ಮಾಡಿಸ್ಕೋಬೇಕು ನೀವು ಕೂಡ ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಕೆರಾಟಿನ್ ಅಂತ ಅಂದರೆ ನೀವು ಆ ಟೈಮಲ್ಲಿ ಮಾಡಿಸ್ಕೋಬೋದು. ಇಲ್ಲ ನಾವು ಇವಾಗಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತೀವಿ ಅಂತಂದರೆ ಇವಾಗಲೂ ಕೂಡ ಮಾಡ್ಕೋಬೋದು. ಬಟ್ ಲೆಂತ್ ಮೇಲೆ ಡಿಪೆಂಡ್, ಆಬ್ವಿಯಸ್ಲಿ ಎಲ್ಲ ಕಡೆನೂ ಲೆಂತ್ ಮೇಲೇ ಡಿಪೆಂಡ್ ಹೇರ್ ಎಷ್ಟು ಉದ್ದ ಇದೆ. ಇನ್ನೂ ಒಂದು ಮೇನ್ ಕ್ವೆಶನ್, ನಿಮ್ಮ ಹೇರ್ ಪರ್ಮನೆಂಟ್ ಸ್ಟ್ರೈಟ್ನಿಂಗಾ? ಹೌದು, ಪರ್ಮನೆಂಟ್ ಸ್ಟ್ರೈಟ್ನಿಂಗೇ ಮಾಡಿಸಿರೋದು. ನಾನು ಕೂಡ ಕೇಳಿದೆ ಪರ್ಮನೆಂಟ್ ಅಂದರೆ ಎಷ್ಟು ವರ್ಷ ಇರ್ಬೋದು ಅಂತ. ಅವರಂದರು ಹೇರ್ ಮೇಂಟೈನ್ ಮಾಡಿದ್ರೆ 1.5-2 ವರ್ಷ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸ್ಟ್ರೈಟ್ನಿಂಗಲ್ಲೇ. ನೀವು ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ, ಎತ್ತಿ ನಾಟಾಗಿ ಕಟ್ ಬಿಗಿದು ಬಿಡೋದು, ಅದು ಇದು ಚೆನ್ನಾಗಿ ಸ್ನಾನ ಎಲ್ಲ ಆದಮೇಲೆ ಚೆನ್ನಾಗಿ ಉಜ್ಜಿಬಿಡೋದು, ಹೀಗೆಲ್ಲ ಮಾಡಿದ್ರೆ 3 ತಿಂಗಳಿಗೆ ಹಾಳಾಗುತ್ತೆ. ಯಾವುದೇ ಸ್ಟ್ರೈಟ್ನಿಂಗ್ ಆದರೂ ಅಷ್ಟೇ, ನಾವು ಹೆಂಗೆ ನೋಡ್ಕೋತೀವಿ ಹಾಗೆ. ಇನ್ನೊಂದು ಏನಪ್ಪ ಅಂತಂದರೆ ಹೇರು ಗ್ರೋತ್ ಆಗೋಂಗಿಲ್ಲ. ನಮ್ಮ ಕೂದಲೇನಿರುತ್ತೆ, ಹೇರ್ ಗ್ರೋತ್ ಆಯಿತು ಅಂತಂದರೆ ಹೇರ್ ಸ್ಟ್ರೈಟ್ನಿಂಗ್ ಗೋತಾ ಅಂತಲೇ ಅರ್ಥ. ನಂದು ಏನಾಗುತ್ತೆ ನೋಡಬೇಕು, ಬಿಕಾಸ್ ನಂದು ಕಂಪ್ಲೀಟ್ ಹೇರ್ ಗ್ರೋತ್ ಆಗೋವರೆಗೂ ನಾನು ಇರಲಿಲ್ಲ. ಹೇರ್ ಕಟ್ ಮಾಡಿಸಿದ್ದೆ, ಮೈಸೂರಿಗೆ ಬಂದೆ, ವಿತಿನ್ 20 ಡೇಸಲ್ಲೇ ಹೇರ್ ಗ್ರೋತ್ ಚೆನ್ನಾಗಾಯಿತು. ನಾರ್ಮಲ್ ಎಷ್ಟು ಉದ್ದ ಆಯಿತು ಅಷ್ಟೇ ಉದ್ದ, ಹೇರ್ ಗ್ರೋತ್ ಆಗಿಲ್ಲ, ಇನ್ನೂ ಗ್ರೋತ್ ಆಗೋದು ಬಾಕಿ ಇದೆ. ಬಟ್ ನೋಡೋಣ, ಹೇರ್ ಗ್ರೋತ್ ಆಗ್ತಿದ್ದಂಗೆ ಅದು ಮಾಮೂಲಿ ಕರ್ಲ್ಗೆ ಟರ್ನ್ ಆಗ್ತಾ ಹೋಗುತ್ತೆ, ಅಂದರೆ ಕರ್ಲಿ ಆಗ್ತಾ ಹೋಗುತ್ತೆ. ಅದು ಒಂದೇ ವಾರದಲ್ಲಿ ಆಗ್ಬೋದು, 2 ತಿಂಗಳಲ್ಲಿ ಆಗ್ಬೋದು, 3 ತಿಂಗಳಲ್ಲಿ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ಸ್ವಲ್ಪನೇ ಕರ್ಲಿ ಆಗ್ತಾ ಹೋಗುತ್ತೆ. ಬಟ್ ನನಗಂತೂ ಕಾನ್ಫಿಡೆನ್ಸ್ ಇಲ್ಲ, ನಾನು ಹೇರ್ ಸ್ಟ್ರೈಟ್ನಿಂಗ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಅಂತೂ ಮಾಡಿಸ್ದೆ. ಬಟ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್, ತುಂಬ ಸಿಲ್ಕಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಆದರೆ ನನ್ನ ಹೇರ್ ಗ್ರೋತ್ ಆಗುತ್ತೆ ಅಂತ 100% ನನಗೆ ಗೊತ್ತು. ಅದು ಆದರೆ ಏನು ಮಾಡೋಂಗಿಲ್ಲ, ಇನ್ನು ನೆಕ್ಸ್ಟ್ ಒಂದು 6 ತಿಂಗಳು ವರ್ಷ ಬಿಟ್ಟು ಮತ್ತೆ ಮಾಡಿಸಿದ್ರೆ ಆಯಿತು ಅಷ್ಟೇನೆ, ಅದರಲ್ಲಿ ಏನಿಲ್ಲ. ಬಟ್ ಪರ್ಮನೆಂಟ್ ಅಂದರೆ ಲೈಫ್ ಲಾಂಗ್ ಪರ್ಮನೆಂಟ್ ಅಂತೂ ಅಲ್ಲ, ಅದಕ್ಕೂ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. ಚೆನ್ನಾಗಿ ನೋಡ್ಕೊಂಡ್ರೆ 1-1.5 ವರ್ಷ ಚೆನ್ನಾಗಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದರೆ 3 ತಿಂಗಳು ಗದ್ಗಿಡುತ್ತೆ ಅಂತಲೂ ಹೇಳ್ಬೋದು. ಆದರೆ ಬಟ್ ಹೇರ್ ಗ್ರೋತ್ ಆದರೆ ಹೋಯ್ತು ಅಂತಲೇ ಅರ್ಥ, ಸ್ವಲ್ಪ ಸ್ವಲ್ಪ ಹಾಗೆ ಚೇಂಜ್ ಆಗ್ತಾ ಬಂದು ಫೈನಲ್ ಸ್ಟೇಜಿಗೆ ಬಂದು ನಿಂತ್ಕೊಬಿಡುತ್ತೆ, ನಮ್ಮ ಕೂದಲು ಹೆಂಗಿತ್ತು ಅಂತ ಅಂದರು ಅವರು. ಇದೆಲ್ಲ ಆದಮೇಲೆ ನೀವು ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ಯೂಸ್ ಮಾಡ್ತಿರುವಂಥ ಶ್ಯಾಂಪೂ, ಕಂಡೀಷ್ನರ್ ಹಾಗೆ ಸೀರಮ್ ಯಾವುದು ಅಂತ ನಾನಿವಾಗ ತೋರಿಸ್ತೀನಿ. ನಾನು ಯೂಸ್ ಮಾಡ್ತಿರೋ ಶ್ಯಾಂಪೂ,
ಕಂಡೀಷ್ನರ್ ಹಾಗೆ ಹೇರ್ ಸಿರಮ್ ಇದು ಮೂರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನನಗೆ ಹೇಳಲಿಲ್ಲ ಅಲ್ಲಿ ಯೂಸ್ ಮಾಡಬೇಕಾದ್ರೆ, ಬಟ್ ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಹೇಳ್ತೀನಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದು ಬಂದು ಮ್ಯಾಟ್ರಿಕ್ಸ್ ಅವರ ಆಪ್ಟಿಕ್ ಕೇರ್ ಸ್ಮೂತ್ ಸ್ಟ್ರೇಟ್ ಶ್ಯಾಂಪು ಅಂತ, ಇದೇ ನಾನು ಯೂಸ್ ಮಾಡ್ತಾರೋ ಶ್ಯಾಂಪು. ಇದು 72 ವಾಶ್ ಮಾಡ್ಬೋದು ಅಷ್ಟು ಇರುತ್ತಂತೆ, ನೋಡೋಣ. ನೆಕ್ಸ್ಟ್ ಒಂದು ಬಂದು ಕಂಡೀಷ್ನರು, ಸೇಮ್ ಆಪ್ಟಿಕೇರ್ ಅವರ ಮ್ಯಾಟ್ರಿಕ್ ಸ್ಮೂತ್ನಿಂಗ್ ಸ್ಟ್ರೈಟ್ ಶಿಯಾ ಬಟರ್ ಪ್ರೊಫೆಷ್ನಲ್ ಕಂಡೀಷ್ನರ್. ಇದು ಇದು ಆ್ಯಕ್ಚುಲಿ ನಾವು ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಮಾಡಿಸಿದವ್ರಿಗೆ ಮಾತ್ರ ಈ ರೀತಿ ಸಿಗೋದು ಶ್ಯಾಂಪುಗಳು, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಪಾರ್ಲರಲ್ಲಿರೋರಿಗೆ ಯಾವುದನ್ನ ರೆಫರ್ ಮಾಡಬೇಕು ಅವ್ರಿಗೆ ಅಂತ. ನೆಕ್ಸ್ಟು ಸಿರಮ್ ಕೂಡ ಅಷ್ಟೇ, ಮ್ಯಾಟ್ರಿಕ್ಸ್ ಅವರ ಆಪ್ಟಿಕ್ ಕೇರ್ ಸ್ಮೂತ್ ಸ್ಟ್ರೈಟ್ ಹೇರ್ ಸಿರಮ್. ಇದನ್ನು ಜಸ್ಟ್ ಆಫ್ಟರ್ ಹೇರ್ ವಾಶ್ ಆಗಿ ಡ್ರೈ ಆದಮೇಲೆ ಜಸ್ಟ್ ಒಂದು ಫ್ಯೂ ಡ್ರಾಪ್ ಅಂದರೆ 1 or 2 ಡ್ರಾಪ್ನ ತೊಗೊಂಡು ಚೆನ್ನಾಗಿ ಕೈಗೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇನೆ. ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ. ಇದನ್ನು ಅಪ್ಲೈ ಮಾಡಿಬಿಟ್ವಿ ಅಂತಂದರೆ ಹೇರ್ ಅಂತೂ ಫುಲ್ ಸಾಫ್ಟ್ ಸಾಫ್ಟ್ ಅನ್ನೋ ಫೀಲ್ ಆಗ್ತಿರುತ್ತೆ. ಆ್ಯಕ್ಚುಲಿ ನೀವು ಕೇಳ್ಬೋದು ಇದು ಯಾಕೆ ಹಿಂಗೆ ಸೊಟ್ಟ ಆಯಿತು ಅಂತ, ನಮ್ಮ ಬುಜ್ಜಿ ಬೇಬಿ ಅದನ್ನೆಲ್ಲ ಕೈಗೆ ಸುತ್ಕೊಂಡು ಸುತ್ಕೊಂಡು ಎಳಿತಾ ಇರ್ತಾನೆ. ನಾನು ಅಷ್ಟು ರಿಸ್ಟ್ರಿಕ್ಟ್ ಮಾಡೋಕೆ ಹೋಗಲ್ಲ, ಒಂದೆರಡು ಸಲ ಮಾಡಿದೆ ಬೇಜಾರಾಗೋದು ಅವನು. ಸೊ ಅವನಿಗೆ ಬೇಜಾರಾಗ್ಬಿಡುತ್ತೆ, ಏನು ನಮ್ಮಮ್ಮ ನನ್ನ ಕೂದಲನ್ನೇ ಮುಟ್ಟಕ್ಕೆ ಬರಲ್ಲ ಮುಟ್ಟಕ್ಕೆ ಬಿಡಲ್ಲ, ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡು ಎಳೆದ್ರು ಇದು ಮಾಡ್ತಿದ್ಲು ಅನ್ನೋ ಹಂಗೆ ಅವ್ನ ಮುಖ ಒಂಥರ ಬೇಜಾರಾಯಿತು. ಸೊ ಅವನು ಏನಾದರೂ ಹಿಡ್ಕೊಂಡು ಎಳೆಯೋದು, ಅವನು ಏನಾದರೂ ಬರಿಬೇಕಾದ್ರೆ ಹಿಂಗೆ ಕೈಲಿ ಹಿಡ್ಕೊಂಡು ಎಳೆಯೋದು ಮಾಡೋದು ಹಂಗೆ ಮಾಡ್ತಿರ್ತಾನೆ. ಸೊ ಅದಕ್ಕೆ ಅದು ಹಂಗಾಗಿದೆ ಅಷ್ಟೇನೆ. ಸೊ ನಾನು ಯೂಸ್ ಮಾಡುವಂಥ ಕಂಡೀಷ್ನರ್ ಶ್ಯಾಂಪು ಸಿರಮ್, ಫಸ್ಟು ಶ್ಯಾಂಪು ನಂತರ ಕಂಡೀಷ್ನರ್. ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಸಿಲ್ಕಿ ಸಾಫ್ಟ್ ಅನ್ನೋ ಫೀಲ್ ಆಗ್ತಾ ಇರುತ್ತೆ ನಮಗೆ. ಸೊ ಇದರಲ್ಲಿ ನಾನಿವಾಗ ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ಗೆ ಎಷ್ಟಾಯಿತು ಅಂತ ಹೇಳಿದೆ, ಶ್ಯಾಂಪು ಕಂಡೀಷ್ನರ್ ಹೇಳಿದೆ, ಪರ್ಮನೆಂಟಾ ಅಂತ ಹೇಳಿದೆ, ಎಷ್ಟು ದಿನಗಳು ಇರುತ್ತೆ ಅಂತ ಕೂಡ ಹೇಳಿದೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಎಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದು, ವಿವೇಕಾನಂದ ಸರ್ಕಲಲ್ಲಿ ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ ಅಂತ ಒಂದು ಪಾರ್ಲರ್ ಇದೆ. ನೀವು ಲೊಕೇಶನ್ ಸರ್ಚ್ ಮಾಡಿದ್ರೆ ಸಾಕು, ಮೈಸೂರಲ್ಲಿ ವಿವೇಕಾನಂದ ಸರ್ಕಲ್ ನ್ಯೂ ಲುಕ್ ಬ್ಯೂಟಿ ಪಾರ್ಲರ್ ಎಲ್ಲಿದೆ ಅಂತ ಸರ್ಚ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅವರ ನಂಬರ್ ಇನ್ಫಾರ್ಮೇಷನ್ ಎಲ್ಲವೂ ಸಿಗುತ್ತೆ. ನೀವೇನಾದರೂ ಮೈಸೂರು ಅಕ್ಕಪಕ್ಕ ಸುತ್ತಮುತ್ತ ಇದ್ರಿ ಅಂತಂದರೆ, ನಾನು ಅವ್ರಿಗೆ ಹೇಳಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಏನಾದರೂ ಕೇಳ್ಕೊಂಡು ಬಂದರೆ ನೀವು ಒಂದೇ ರೇಟ್ ಹೇಳ್ಬಿಡೋದಲ್ಲ 10,000 8,000 ಅಂತ ಸ್ವಲ್ಪ ಕಮ್ಮಿ ಮಾಡಿ ಆಂಟಿ ಅಂತ ಹೇಳಿದ್ದೀನಿ. ಅವರು ಹ್ಞೂ ಪಾ ಓಕೆ, ನಿನ್ನ ಸಬ್ಸ್ಕ್ರೈಬರ್ಸ್ ಏನಾದರೂ ಬಂದು ನಿನ್ನ ನೇಮ್ ಹೇಳಿದ್ರೆ, ಶೈಲು ಅವರು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ರಲ್ಲ ಅದನ್ನು ನೋಡಿ ಬಂದ್ವಿ ಅಂತ ಅಂದರೆ ನಾನು ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀನಿ ಹೇರ್ ಸ್ಟ್ರೈಟ್ನಿಂಗ್ನ ಅಂತ ಅಂದಿದ್ದಾರೆ. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಕೂಡ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಸ್ಕೋಬೋದು. ಸೊ ನಾನು ಕೂಡ ನೋಡೋಣ. ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ, 2 ತಿಂಗಳು ಎತ್ತಿ ನಾಟ್ ಹಾಕೋದು, ಜಡೆ ಹಾಕೋದು, ಜುಟ್ಟು ಹಾಕೋದು ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. 2 ತಿಂಗಳವರೆಗೆ ಎಣ್ಣೆ ಕೂಡ ಹಾಕೋಂಗಿಲ್ಲ ನಾವು ತಲೆ ಕೂದಲಿಗೆ. ನಾನು ಎಣ್ಣೆ ಇಲ್ಲ ಅಂತಂದರೆ ಕಣ್ಣುರಿ ಬರುತ್ತೆ. ಬಟ್ ಆ ಪ್ರೋಟೀನ್ಸ್ ಎಲ್ಲ ಅವ್ರು ಏನು ಟ್ರೀಟ್ಮೆಂಟ್ ಮಾಡಿರ್ತಾರೆ ಅಲ್ವಾ ಹೇರ್ ಸ್ಟ್ರೈಟ್ನಿಂಗ್ಗೆ, ಅದರಲ್ಲೇ ಇರುತ್ತೆ. ಎಣ್ಣೆ ಹಾಕೋ ನೆಸೆಸಿಟಿ ಇಲ್ಲ 1-2 ಮಂತ್ಸ್ವರೆಗೆ ಅಂತ ಹೇಳಿದ್ದಾರೆ. ನಾನು ಜನವರಿ ಕಂಪ್ಲೀಟ್ ಆದಮೇಲೇ ಎಣ್ಣೆ ಹಾಕಬೇಕು, ನೋಡೋಣ. ಸೊ ಇಷ್ಟು ಹೇರ್ ಸ್ಟ್ರೈಟ್ನಿಂಗ್ ಇನ್ಫಾರ್ಮೇಷನ್. ಇನ್ ಒನ್ ಟೈಮ್ ರೀಕಾಲ್ ಮಾಡ್ಕೋತೀನಿ, ಪ್ರೈಸ್ ಬಂದು 6.5, 6,500 ನಾನು ಪೇ ಮಾಡಿದ್ದು. ಇನ್ನು ಇದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ನ್ಯೂ ಲುಕ್ ಬ್ಯೂಟಿ ಪಾರ್ಲರಲ್ಲಿ. ಹಾಗೆ ಇನ್ನೇನು ಶ್ಯಾಂಪು ಕಂಡೀಷ್ನರ್ ಎಲ್ಲ ತೋರಿಸಿದ್ದೀನಿ. ಮೇನ್ ಕ್ವೆಶನ್, ಪ್ರೈಸ್ ಎಷ್ಟು, ಪರ್ಮನೆಂಟಾ, ಎಲ್ಲಿ ಮಾಡಿಸಿದ್ದು, ಇಷ್ಟೇನೇ ಜಾಸ್ತಿ ಇದ್ದಿದ್ದು. ಸೊ ಹೋಪ್ ನಿಮ್ಮ ಕ್ವೆಶನ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಮಗೂ ಕೂಡ ಯೂಸ್ಫುಲ್ ಆದರೆ ನೀವು ಮಾಡಿಸ್ಕೋಬೇಕು ಹೇರ್ ಸ್ಟ್ರೈಟ್ನಿಂಗ್ ಅಂದರೆ ಮಾಡಿಸ್ಕೋಬೋದು. ನೀವು ಹತ್ರದಲ್ಲಿರುವಂಥ ಪಾರ್ಲರ್ಗಳಲ್ಲೇ ವಿಚಾರಿಸಿ, ಆಫರ್ಸ್ಗಳು ಬಿಡ್ತವೆ ಅಂಥ ಟೈಮಲ್ಲಿ ಮಾಡಿಸ್ಕೊಂಡ್ರೆ ನಿಮಗೂ ಕಮ್ಮಿ ಆಗುತ್ತೆ. ಸೊ ನನ್ನ ಹೇರ್ ಸ್ಟ್ರೈಟ್ನಿಂಗಿಂದ ಈ ರೀತಿ ಇದೆ ನನ್ನ ಹೇರ್. ಯಾವುದೇ ರೀತಿಯ ಹೇರ್ ಫಾಲ್ ಅಂತೂ ಸೀರಿಯಸ್ಲಿ 100% ಆಗ್ತಿಲ್ಲ ನನಗೆ ಚೂರುನು, ಇದ್ದಿದ್ರಂತೂ 100% ಹೇಳ್ತಿದೆ. ಇನ್ನು ಮುಂದೆ ಚೇಂಜಸ್ ಆದ್ರೂ ಹೇರ್ ಫಾಲ್ ಆಗಿರ್ಬೋದು, ಹೇರ್ ಕರ್ಲಿ ಆಗ್ತಿದೆ, ಹೇರ್ ಗ್ರೋತ್ ಆಗ್ತಿದೆ ಅನ್ನೋ ನನಗೆ ಏನಾದರೂ ಕಂಡು ಬಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫೈನಲಿ ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ಇದ್ದಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಹೋಪ್ ಯು ಆಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.